ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಅನಸ್ಥೇಶಿಯಾ ಅನಾಹುತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಚಿಕ್ಕ ನಂಜಪ್ಪ ಸರ್ ನ ಕೇಳಕ್ ಇಷ್ಟಪಡ್ತೀನಿ. ಸರ್, ಈಗ 8 ವರ್ಷದಿಂದ ಆಗಿರೋ ಅನಾಹುತ ಈ ಪರದಾಟ ಹೋರಾಟ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಮುನ್ನ ಈಗ ಮುಂದೆ ಆಗಿರಬೇಕಾಗಿರುವಂತಹ ಹೋರಾಟದ ಬಗ್ಗೆ ಮಾತನಾಡಬೇಕು. ಸರ್, ಏನೆಲ್ಲ ಆಪ್ಷನ್ ಗಳು ಇದೆ ಈ ಒಂದು ಕುಟುಂಬದ ಮುಂದೆ, ಯಾವ ರೀತಿ ನ್ಯಾಯ ಸಿಗಬಹುದು ಅಂತ? ಡಾಕ್ಟರ್ಗೆ ಪನಿಷ್ಮೆಂಟ್ ನಾವು ಕೊಟ್ಟಿದ್ದೀವಿ. ಮುನಿರಾಜ್ ಅವರು ಹೇಳೋದು ಪನಿಷ್ಮೆಂಟ್ ಸಾಲದು ಅನ್ನೋದು ಒಂದು ಪಾಯಿಂಟ್ ಹೇಳಿದ್ದಾರೆ. ನಮ್ಮ ಲೆವೆಲ್ ಆಫ್ ಪನಿಷ್ಮೆಂಟ್ನ ರಿವೈಸ್ ಮಾಡೋಕ್ಕೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಹೇಳಿದಾಗೆ ಈ ಒಂದಿಲ್ಲ, ದೇರ್ ಈಸ್ ನೋ ಪ್ರಾವಿಷನ್. ನಿಜ ಹೇಳಬೇಕಾದ್ರೆ ಅವರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಈಸ್ ದಿ ಕನ್ಸ್ಯೂಮರ್ ಕೋರ್ಟ್ ಡ್ಯಾಮೇಜಸ್ ಫಾರ್ ಕ್ಲೈಮಿಂಗ್ ಫಾರ್ ಡ್ಯಾಮೇಜಸ್. ಅಂಡ್ ಕನ್ಸ್ಯೂಮರ್ ಕೋರ್ಟ್ಸ್ ಬಂದಿದ್ದು ಭಾರಿ ಕ್ವಿಕ್ ಆಗ್ತದೆ, ಬೇಗ ಆಗ್ತದೆ ಅನ್ನೋದಕ್ಕೆ. ಈಗ 8 ವರ್ಷದಿಂದ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಏನೂ ಆಗಿಲ್ಲ ಅಂದ್ರೆ ದೇ ಆರ್ ಅನದರ್ ದೇ ಹ್ಯಾವ್ ಬಿಕಮ್ ಅನದರ್ ಕೋರ್ಟ್ಸ್ ಅಷ್ಟೇ ಆಯ್ತು. ಅದು ಒಂದನೇದು. ಎರಡನೇದು ಆನ್ ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್, ನಾವು ತಪ್ಪು ಮಾಡಿರುವಾಗ ನಾವು ಒಪ್ಕೋಬೇಕು, ನಾಟ್ ಓನ್ಲಿ ದಿ ಡಾಕ್ಟರ್ ಬಟ್ ಆಲ್ಸೋ ದಿ ಇನ್ಸ್ಟಿಟ್ಯೂಷನ್. ಅವ್ರಿಗೆ ಕೇರ್ ಕೊಡಬೇಕಿತ್ತು. ನಾನಾಗಿದ್ರೆ ಆ ಹೆಮ್ಮನ್ನ ನಮ್ಮ ಹಾಸ್ಪಿಟಲಲ್ಲಿ ಇಟ್ಕೊಂಡು ಟಿಲ್ ದಿ ಲಾಸ್ಟ್ ಬ್ರೆತ್ ನರ್ಸಿಂಗ್ ಕೇರ್ ಕೊಡ್ತಿದ್ದೆ. ಈಗ ನರ್ಸಿಂಗ್ ಕೇರ್ ಇಸ್ ದಿ ಓನ್ಲಿ ಸೊಲ್ಯೂಷನ್. ಬ್ರೈನ್ ಡೆತ್ ಆಗಿದೆ, ಅದನ್ನ ಯಾರು ಸೆಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಐ ನೋ ದಿ ಫೀಲಿಂಗ್ ಆಫ್ ದಿ ಹಸ್ಬೆಂಡ್ ಅಂಡ್ ದಿ ಚಿಲ್ಡ್ರನ್ ಅಂಡ್ ದಿ ಪೇರೆಂಟ್ಸ್, ಇವ್ರನ್ನೆಲ್ಲ ನಾವು ನೋಡಿದ್ದೀವಿ. ಅಂಡ್ ನೆಗ್ಲಿಜೆನ್ಸ್ ಪಾಯಿಂಟ್ ಹೋಗಬೇಕಾದ್ರೆ ಇಟ್ ವಾಸ್ ನಾಟ್ ಎ ಗ್ರಾಸ್ ನೆಗ್ಲಿಜೆನ್ಸ್, ಅದು ಒಂದು ಮಿಸ್ಟೇಕ್ ಆಯ್ತಲ್ಲಿ. ಹರಿ, ಒಂದು ರೂಲ್ ಇದೆ ನಮ್ಮಲ್ಲಿ, ಪೇಷಂಟ್ನ ನಾವು ಯಾವ ಥರ ಒಳಗೆ ಕರ್ಕೊಂಡು ಹೋಗ್ತೀವೋ ಆಪರೇಷನ್ ಥಿಯೇಟರ್ಗೆ, ಅಂಡ್ ಗಿವ್ ಬ್ಯಾಕ್ ಆಲ್ ದಿ ವೈಟಲ್ ಪ್ಯಾರಾಮೀಟರ್ಸ್, ಅದು ಆಗೋವರೆಗೂ ಡಾಕ್ಟರ್ ಜವಾಬ್ದಾರಿನೇ. ಅಲ್ಲಿ ಬೇಜವಾಬ್ದಾರಿ ಆಗಿದೆ. ಅದು ವಿ ಹ್ಯಾವ್ ಗಾನ್ ಇನ್ ಟು ಆಲ್ ದಿ ಡೀಟೇಲ್ಸ್. ಅದು ಮಾಡಿದ್ದೀವಿ, ಅವರಿಗೆ ಅನ್ಯಾಯ ಆಗಿದೆ. ನಾನು ಕೋರ್ಟ್ ನೋ ಕಮೆಂಟ್ ಮಾಡೋಕ್ಕಾಗೋಲ್ಲ, ಇವೆಲ್ಲ ಕಷ್ಟಗಳು. ಸೊ ಅವರಿಗೆ ನ್ಯಾಯ ಕೊಡಿಸ್ಲೇಬೇಕು. ಆ ವಿಷಯದಲ್ಲಿ ಸರ್ಕಾರ, ಲೀಗಲ್ ಎಕ್ಸ್ಪರ್ಟ್ಸು, ಕೋರ್ಟ್ಸು ಎಲ್ಲನೂ ಮನ್ಸು ಮಾಡಬೇಕಾಗ್ತದೆ. ಅವರ ಸಫರಿಂಗ್ನಲ್ಲಿ ಇವರು ಸಫರ್ ಮಾಡ್ತಾ ಇದ್ದಾರೆ, ನಾಟ್ ಓನ್ಲಿ ದಟ್ ಲೇಡಿ. ಆಮೇಲೆ ಇನ್ನೊಂದಾಗಿರೋದು, ಬೈ ಚಾನ್ಸ್ ಸಪೋಸ್ ಶಿ ಡೈಡ್ ಆನ್ ದಿ ಸ್ಪಾಟ್, ದಿ ಸ್ಟೋರಿ ವುಡ್ ಹ್ಯಾವ್ ಬಿನ್ ಎಂಟೈರ್ಲಿ ಎ ಡಿಫರೆಂಟ್ ಸ್ಟೋರಿ. ಈಗ ಯು ಸಿ ಫ್ರಮ್ ಡೇ ಇನ್ ಅಂಡ್ ಡೇ ಔಟ್ ಐಮನ್ನ ನೋಡಬೇಕಲ್ಲ, ಭಾರಿ ಅನ್ಯಾಯ ಆಗಿದೆ. ಅದಕ್ಕೆ ಎಲ್ಲರೂ ನಾವೆಲ್ಲ ಇದ್ದಾರೆ, ನಮ್ಮ ಸೋಷಿಯಲ್ ಲೀಗಲ್ ಅಡ್ವೈಸ್ ನಮ್ಮದು ನಮ್ಮಿಂದ ಮುಂದೆ ಕೊರ್ಟ್ ಹೋಗಿದೆ. ಈಗ ಇವರ್ ಲೆವೆಲಲ್ಲಿ ಸ್ವಲ್ಪ ಒಂದು ಮೂವ್ಮೆಂಟ್ ಏನೋ ಒಂದು ಮಾಡಬೇಕು. ಸರ್, ಇದು ಲಾ ಆಯ್ತು, ವೈದ್ಯರದ್ದು ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ರೆ, ಇದ್ರ ಜೊತೆಗೆ ಸರ್ಕಾರನಾದ್ರೂ ಏನಾದ್ರೂ ಕೇರ್ ಮಾಡಬಹುದಿತ್ತು, ಯಾರಾದ್ರೂ ಬಂದು ಸಹಾಯ ಮಾಡಬಹುದಿತ್ತು, ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ. ನಾನು ಒಂದೆರಡು ಸಲ ಇವ್ರನ್ನ ವಿಧಾನಸೌಧದಿಂದ ಪಾಪ ಬರೋವಾಗ ನಾನು ನೋಡಿದ್ದೀನಿ. ಅಲ್ವೇನ್ ಸ್ವಾಮಿ ನಾಪಕ ಇದೆ ನನಗೆ, ಐ ರಿಮೆಂಬರ್. ಇವರು ಫೈಲ್ ಇಟ್ಕೊಂಡು ಪಾಪ ಓಡಾಡ್ತಿದ್ರು. ಐ ಫೆಲ್ಟ್ ಸೋ ಸಾರಿ. ನಮ್ಮಿಂದ ಅವರಿಗೆ ಯಾವ ವಿಧವಾದ ಅನ್ಯಾಯ ಆಗಿಲ್ಲ, ನಾವು ಜಸ್ಟಿಸ್ ಕೊಟ್ಟಿದ್ದೀವಿ. ಇನ್ ಸ್ಪೈಟ್ ಆಫ್ ವಿ ಹ್ಯಾವ್ ಅವರ್ ಲಿಮಿಟೇಷನ್ಸ್, ಏನೇನೋ ಇರ್ತವೆ ಬಿಡಿ ಅದು ಪ್ರೊಫೆಷನಲ್ ಇದರಲ್ಲಿ, ಅವಕ್ಕೆಲ್ಲ ನಾನು ಐ ನೆವರ್ ಕೇರ್ಡ್ ಫಾರ್ ಆಲ್ ದೋಸ್ ಥಿಂಗ್ಸ್. ಅಂಡ್ ವಿ ಹ್ಯಾವ್ ಪ್ರೊವೈಡೆಡ್ ಇಮ್ ದಿ ಜಸ್ಟಿಸ್. ಪ್ರಾಬಬ್ಲಿ ಐ ಪ್ರಪೋಸ್ಡ್ ಎ ಹೈಯರ್ ಪನಿಷ್ಮೆಂಟ್, ದೆನ್ ಹದಿನೈದು ಜನ ಇರ್ತಾರೆ ನಮ್ಮಲ್ಲಿ ಎಕ್ಸ್ಪರ್ಟ್ಸು, ಅದರಿಂದ ಒಂದು ಫೈನಲ್ ಡಿಸಿಷನ್ ಬಂದ್ವಿ, ಎಲ್ಲ ಕೊಟ್ಟಿದ್ದೀವಿ. ಈಗ ಇಂಪ್ಲಿಮೆಂಟ್ ಮಾಡೋದು ಸರ್ಕಾರ ಕೋರ್ಟ್ಸ್ ಅಲ್ಲಿದೆ. ಪೊಲೀಸ್ನವ್ರದ್ದು ಪಾರ್ಟ್ ವೆರಿ ಲಿಟ್ಲ್ ಅಂತ ಹೇಳ್ಬೋದು ನಾನು. ಈಗಿದೆ ಸಿಚುವೇಶನ್, ಸೋಷಿಯಲ್ ಪ್ರಾಬ್ಲಮ್ ಇದು. ಹೌದು, ಇದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು. ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಅಂತ ಬಂದಾಗ ಡಾಕ್ಟರ್ ಹೇಳಿದಾಗೆ ಸಾರಿ ಐ ಆಮ್ ಇಂಟರ್ವೀನಿಂಗ್, ಅದರಲ್ಲಿ ಒಂದು ಟಾರ್ಟ್ ಇರುತ್ತೆ, ಅಂದ್ರೆ ಒಂದು ಸಿವಿಲ್ ರಾಂಗ್ ಇರುತ್ತೆ, ಒಂದು ಅಫೆನ್ಸ್ ಇರುತ್ತೆ, ಒಂದು ನೆಗ್ಲೆಕ್ಟ್ ಒಂದು ನೆಗ್ಲಿಜೆನ್ಸ್ ಇರುತ್ತೆ,
ಒಂದು ಡ್ಯಾಮೇಜಸ್ ಇನ್ವೈಟ್ ಮಾಡುವಂತಹ ಕ್ಲೈಮ್ ಇರ್ತದೆ, ಡಿಫ್ರೆಂಟ್ ಪಾರ್ಟ್ಸ್ ಇವು. ಇವರು ಈಗ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಆ ಡಾಕ್ಟರ್ಗೆ ಅವನ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಗೆ ಅವರ ಲಿಮಿಟೇಷನ್ಸ್ ನಲ್ಲಿ ಅವರ ಪ್ಯಾರಾಮೀಟರ್ ಮತ್ತೆ ಪ್ರೋಟೋಕಾಲ್ ನಲ್ಲಿ ಏನಿದೆಯೋ ಅದನ್ನು ಕೊಟ್ಟಿದ್ದಾರೆ. ದಟ್ ಇಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಅವರಿಗೆ ಮತ್ತೆ ಅವರ ಮನೆ ಅವರ ಮನೆಯವರಿಗೆ ಮತ್ತೆ ಅವರ ಎಲ್ಲ ಕುಟುಂಬದ ಸದಸ್ಯರಿಗೂ ಆದಂತಹ ಬಹಳ ದೊಡ್ಡದಾದಂತಹ ಅನ್ಯಾಯ ಏನಿದೆ, ಆ ಮಾನಸಿಕವಾದಂತಹ ಮಾನಸಿಕ ಕ್ಷತಿ, ಆ ಎಗೋನಿ, ಇವುಗಳಿಗೆ ಅವರು ಎಷ್ಟು ಕ್ಲೈಮ್ ಮಾಡ್ತಾರೋ ಅಷ್ಟು ಕ್ಲೈಮ್ ಮಾಡಬಹುದು. ಡ್ಯಾಮೇಜ್ ದೇರ್ ಇಸ್ ನೋ ಲಿಮಿಟೇಷನ್. ದಿಸ್ ಇಸ್ ವಾಟ್ ಈಸ್ ಮೈ ಅಸೆಸ್ಮೆಂಟ್ ಅಂತ ಹೇಳ್ಬೋದು. ಐ ಕ್ಯಾನ್ ಅಸೆಸ್ ಇಟ್ ಫಾರ್ 10 crores, 20 crores, 30 crores ಆಲ್ಸೋ. ಅಂಡ್ ದೇರ್ ಆರ್ ಪ್ರಾವಿಷನ್ಸ್ ಇನ್ ದ ಸಿವಿಲ್ ಪ್ರೊಸೀಜರ್ ಕೋರ್ಟ್, ನೀವು ಕೋರ್ಟ್ ಫೀ ಕಟ್ಟಲಿಕ್ಕೂ ಸಹ ಮನ್ನಾ ಕೇಳಬಹುದು. ಹಾಗಾಗಿ ಯು ಕ್ಯಾನ್ ಪುಟ್ ಅಪ್ ಎನಿ ಸೈಜ್ ಆಫ್ ದ ಕ್ಲೈಮ್, ಅದು ಸಹ ಅವರ ಹಕ್ಕು. ನಂಬರ್ ಟೂ. ನಂಬರ್ ತ್ರೀ, ಈ ಡಾಕ್ಟರ್ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಮಾಡಿದ್ರು, ಅದಕ್ಕೆ ಅವರಿಗೆ ಒಂದು ಡಿಪಾರ್ಟ್ಮೆಂಟಲ್ ಪನಿಷ್ಮೆಂಟ್ ಆಯ್ತು ಇನ್ ಸೋ ಫಾರ್ ಆಸ್ ಹಿಸ್ ಪ್ರಾಕ್ಟೀಸ್ ಇಸ್ ಕನ್ಸರ್ನ್. ಎರಡನೇದಾಗಿ ಡ್ಯಾಮೇಜಸ್ ಕ್ಲೈಮ್ ಮಾಡಿದ್ರು ಅದು ನಾಳೆ ಕನ್ಸ್ಯೂಮರ್ ಕೋರ್ಟ್ ಅಥವಾ ಸಿವಿಲ್ ಕೋರ್ಟ್ ಆ ಡ್ಯಾಮೇಜಸ್ ಅವಾಯ್ಡ್ ಮಾಡುತ್ತೆ. ಥರ್ಡ್ ಪಾರ್ಟ್ ಏನಿದೆ, ಈ ಅವರು ಮಾಡಿದಂತ ಕ್ರಿಮಿನಲ್ ಅಫೆನ್ಸ್ ಗೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತ ಶಿಕ್ಷೆ, ಅದು ಪೊಲೀಸ್ನವರು ಈ ತರ ನೀನೊಬ್ಬ ಬೇಜವಾಬ್ದಾರಿಯಿಂದ ವರ್ತಿಸಿ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಆಗಿ ಬಿಹೇವ್ ಮಾಡಿ ಒಬ್ಬರ ದುಸ್ಥಿತಿಗೆ ಕಾರಣನಾಗಿದ್ದೀಯಾ ಅಂತಕ್ಕಂಥದ್ದು ಅದು ಕ್ರಿಮಿನಲ್ ಲಯಬಿಲಿಟಿ. ಇವೆಲ್ಲದರ ಮೇಲೆ ಸ್ಟೇಟ್ ಲಯಬಿಲಿಟಿ, ರಾಜ್ಯ ಸರ್ಕಾರದ ಲಯಬಿಲಿಟಿ ಏನು, ಒಬ್ಬ ವ್ಯಕ್ತಿಗೆ ಒಂದು 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 ಪೈವೋಟಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ. ಯಾಕಂದ್ರೆ ಡಾಕ್ಟರ್ಸ್ ಹತ್ರ ಹೋದಾಗ ನಾವು ಈ ಲಾಯರ್ಸ್ ಹತ್ರ ಬಂದಾಗ್ಲಾದ್ರೂ ಈ ನಡುವೆ ಕ್ಲೈಂಟ್ಸ್ ಸ್ವಲ್ಪ ವಿಜಿಲೆಂಟ್ ಆಗಿರ್ತಾರೆ, ನೋಡೋಣ ಲಾಯರ್ ಏನ್ ಮಾಡ್ತಾರಂತ. ಡಾಕ್ಟರ್ಸ್ ಹತ್ರ ಹೋಗಿ ನಾವು ಮಲ್ಕೊಂಡ್ಬಿಟ್ಟಾಗ ದ ಕಾನ್ಫಿಡೆನ್ಸ್ ಅಂಡ್ ದ ಬ್ಲೈಂಡ್ನೆಸ್ ಆಫ್ ದ ಫೈತ್ ಈಸ್ ಸೋ ಮಚ್. ನೋಡಿ ಡಾಕ್ಟ್ರೆ, ನೀವೇನ್ ಇಂಜೆಕ್ಷನ್ ಕೊಡ್ತೀರೋ ನಾನು ಅದನ್ನ ಯಾರೋ ನೂರಲ್ಲಿ ಒಬ್ರು ಕೇಳ್ತಾರ ಅದೇನ್ ಇಂಜೆಕ್ಷನ್ ಟ್ಯೂಬ್ ತೋರಿಸಿ ಅಂತ. ಅದು ಇತ್ತೀಚಿನ ದಿನಗಳಲ್ಲಿ. ಅದರ್ವೈಸ್ ನೀವು ಜನರಲ್ ಆಗಿ ನೋಡಿದ್ರೆ ಡಾಕ್ಟರ್ ಏನಾದ್ರೂ ಇಂಜೆಕ್ಷನ್ ಕೊಡ್ಬೋದು, ಡಾಕ್ಟರ್ ಏನಾದ್ರೂ ಇದ್ ಮಾಡ್ಬೋದು, ನಾನು ಆರಾಮಾಗಿ ಮಲಗಿರ್ತೀನಿ. ಯಾಕೆ ಅಂದ್ರೆ ಅದೊಂದು ಟ್ರಸ್ಟ್. ಒಂದು ಮಗುನ ತಂದೆ ಮೇಲೆ ಎತ್ತಿ ಈ ತರ ಆಟಾಡಕ್ ಹೋದಾಗ ಮಗು ನಗುತ್ತೆ, ಯಾಕೆಂದ್ರೆ 100% ನನ್ನನ್ನು ಹಿಡ್ಕೋತಾರೆ ಅಂತಕ್ಕಂತ ಒಂದು ನಂಬಿಕೆ. ಆ ರೀತಿಯ ದೇವರಲ್ಲಿ, ತಾಯಿಯಲ್ಲಿ, ತಂದೆಯಲ್ಲಿರ್ತಕ್ಕಂಥ ನಂಬಿಕೆಯನ್ನ ಪ್ರತಿಯೊಬ್ಬ ಪೇಷಂಟ್, ಪೇಷಂಟಿನ ಸಂಬಂಧಿಕರು ಡಾಕ್ಟರ್ನಲ್ಲಿ ಇಟ್ಟಿರ್ತಾರೆ. ಆ ರೀತಿಯ ಜವಾಬ್ದಾರಿಯನ್ನ ಹೊತ್ತಂತ ಡಾಕ್ಟರ್ಗೆ ಲೈಸೆನ್ಸ್ ಕೊಡ್ತಕ್ಕಂಥ ಸರ್ಕಾರ, ಪ್ರಾಕ್ಟೀಸಿಂಗ್ ಪರ್ಮಿಷನ್ ಕೊಡ್ತಕ್ಕಂಥ ಸರ್ಕಾರ, ಈ ರೀತಿ ಒಬ್ಬ ಲೈಸೆನ್ಸಿ ತಪ್ಪು ಮಾಡಿದಾಗ ಸರ್ಕಾರದ ಮೇಲಿರ್ತಕ್ಕಂತಹ ವೈಕೇರಿಯಸ್ ಲಯಬಿಲಿಟಿ ಅಂದ್ರೆ ತನ್ನ ಲೈಸೆನ್ಸಿ ಮಾಡಿದಂತ ತಪ್ಪಿಗೆ ತಾನು ವಹಿಸ್ಕೋಬೇಕಾಗಿರ್ತಕ್ಕಂತ ರೆಸ್ಪಾನ್ಸಿಬಿಲಿಟಿ. ಒಂದ್ ರೀತಿಯಲ್ಲಿ ಸರ್ಕಾರ ಕೂಡ ಇದಕ್ಕೆ ಹೊಣೆ ಆಗುತ್ತೆ ಅನ್ನೋ ಎಲ್ಲೋ ಒಂದ್ ಕಡೆ ಹೌದು. ಎಸ್, ಯಾಕೆಂದ್ರೆ ನಾಳೆ ಸಿ ಈಗ ಮೆಡಿಕಲ್ ಕೌನ್ಸಿಲ್ ಆ ಒಂದು ಪರ್ಟಿಕ್ಯುಲರ್ ಕೇಸ್ ಗೆ ಆತನ ನೆಗ್ಲಿಜೆಂಟ್ ಅಂತ ಹೇಳಿ ಶಿಕ್ಷೆ ಮಾಡಿರೋದು. ದೇ ಆರ್ ನಾಟ್ ಕಮೆಂಡಿಂಗ್ ಅಪಾನ್ ಇಸ್ ಎಂಟೈರ್. ನಮಗೆ ಈಗ ಯಾರ್ ತಪ್ಪು ಅಂತ ಗೊತ್ತಾಗ್ತಾ ಇದೆ. ನೀವು ಒಂದ್ ರೀತಿಲಿ ಸರ್ಕಾರ ಇರ್ಬೋದು, ವೈದ್ಯರು ಇರ್ಬೋದು, ಎಲ್ರಿಗೂ ಇರ್ಬೋದು ಸರ್. ಬಟ್ ಈಗ ನಾನು ಅವಾಗ್ಲೇ ಮಾತನಾಡಿದಂಗೆ ಕೇಸ್ ಈಗ ಆಲ್ರೆಡಿ ವೀಕ್ ಆಗ್ಬಿಟ್ಟಿದೆ, ಮತ್ತದನ್ನ ಸ್ಟ್ರಾಂಗ್ ಮಾಡಬಹುದು. ಎನಿ ಟೈಮ್ ಕೇಸ್ ಟಿಲ್ ದ ಜಡ್ಜ್ಮೆಂಟ್ ಇಟ್ ಕ್ಯಾನ್ ಬಿ ಇಂಪ್ರೂವ್ಡ್, ಟಿಲ್ ದ ಜಡ್ಜ್ಮೆಂಟ್ ಇಟ್ ಕ್ಯಾನ್ ಬಿ ಇಂಪ್ರೂವ್ಡ್. ಇಟ್ ಈಸ್ ನಾಟ್ ದಟ್ ಈಗ ಪೊಲೀಸ್ನವ್ರು ಯಾವ್ದೋ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಇನ್ವೆಸ್ಟಿಗೇಷನ್ ಬಗ್ಗೆ ನಿಮ್ಗೆ ಅಷ್ಟೊಂದು ನಂಬಿಕೆ ಇಲ್ಲ, ಈ ತರನು ಮಾಡಬಹುದಾಗಿತ್ತು ಅಂತಕ್ಕಂಥದ್ದನ್ನ ಕೋರ್ಟಿಗೆ ಮನವರಿಕೆ ಮಾಡಿಸ್ಕೊಟ್ರೆ ಕೋರ್ಟ್ ರೀ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಬಹುದು. ಬಟ್ ಇವೆಲ್ಲವನ್ನು ನಾನು ಅವ್ರ ಜಾಗದಲ್ಲಿ ನನ್ನನ್ನು ಇಟ್ಕೊಂಡಾಗ ನಾನು ಏನು ರಚನೆ ಮಾಡ್ತೀನಿ ಅಂದ್ರೆ ಇವೆಲ್ಲ ನನಗೆ ಬೇಕಾ, ಯಾಕೆ? ಮತ್ತೆ ಎಲ್ಲೋ ಒಂದ್ ಕಡೆ ದಣದೋಗ್ಬಿಟ್ಟಿರ್ತಾರೆ. ಅದು ಒಂದೇ ನನಗೆ ಅನ್ಸುತ್ತೆ ಸರ್, ಬೇಕು ಪ್ರತಿಯೊಬ್ಬ ಮನುಷ್ಯನು ಕೂಡ ಅಂತ ನಿರ್ಧಾರಕ್ಕೆ ಬರಬೇಕು. ಯಾಕಂದ್ರೆ ಈಗ ಅವರಿಗಾಗಿದೆ, ನಾಳೆ ಮತ್ತೊಬ್ಬರಿಗಾಗುತ್ತೆ. ಇವ್ರು ಧೈರ್ಯ ಮಾಡಿದ್ರೆ ಸರ್, ನಾನು ರವಿ ಸರ್ನ ಕೇಳ್ತೀನಿ, ಯಾವ ರೀತಿ ಹೋರಾಟ ಮಾಡಬಹುದು ಸರ್? ಅದೇ 8 ವರ್ಷ ಆಯ್ತು ಪಾಪ ಅವ್ರು ಹೇಳ್ದಂಗೆ. ನಿಜ ಬೇಜಾರಾಗಿ ಕೇಸ್ ನ ತಗೊಳ್ಳೋಷ್ಟು ಎಷ್ಟೋ ಮನಸ್ಥಿತಿ ಬಂದ್ಬಿಡುತ್ತೆ. 8 ವರ್ಷ ಆಯ್ತು ಹೋರಾಟ ಮಾಡ್ತಾ ಇದ್ದು, ಯಾಕೆ ಸರ್ ನ್ಯಾಯ ಸಿಗ್ತಾ ಇಲ್ಲ? ಯಾವ ರೀತಿ ಹೋರಾಟ ಮಾಡೋದು ಅಂತ. ಬಹಳ ದುರದೃಷ್ಟಕರ ಪ್ರಸಂಗ. ಆದರೆ ಇದು ನಾವು ಸಮಸ್ಯೆ ಅಥವಾ ಕಾಯಿಲೆ ಬಂದಿರೋದು ವ್ಯಕ್ತಿಗಳಿಗಲ್ಲ, ವ್ಯವಸ್ಥೆಗೆ. ಈಗ ನೋಡಿ, ಕನ್ಸ್ಯೂಮರ್ ಕೋರ್ಟ್ಗಳ ಬಗ್ಗೆ ಮಾತಾಡ್ತಿದ್ವಿ. ಕನ್ಸ್ಯೂಮರ್ ಕೋರ್ಟ್ಗಳು ಇವತ್ತು ಗಂಜಿ ಕೇಂದ್ರಗಳು, ಯಾರ್ಯಾರನ್ನೋ ತಂದು ಅಲ್ಲಿ ಕುಟಿಸೋದು, 10-15 ವರ್ಷಗಳು ಇದ್ದಂಗಿಲ್ಲ ಇವಾಗ. ಮತ್ತೆ ಅಲ್ಲಿ ಅಯೋಗ್ಯರು, ಈ ಕ್ವಾಸಿ ಜುಡಿಷಿಯಲ್ ಕೋರ್ಟ್ಗಳಲ್ಲಿರುವಂತವ್ರು, KAT ಗಳಲ್ಲಿ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ, ಮತ್ತೆ ನಮ್ಮ ಈ ಮಾಹಿತಿ ಹಕ್ಕಿನ ಆಯೋಗಗಳಲ್ಲಿರುವಂತವ್ರು ಎಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ವಶೀಲಿ ಬಾಜಿಗೆ ಪ್ರಭಾವಕ್ಕೊಳಗಾಗುವಂತವ್ರು ಬಹುತೇಕಿದ್ದಾರೆ ಇವತ್ತು. ಮತ್ತೆ ಕೋರ್ಟ್ಗಳಲ್ಲೂ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನೇರವಾಗಿ ಆಗ್ಲೇ ನಾವು ಕೆಲವೊಂದು ಯಾರೋ ಮಾತಾಡ್ತಿದ್ರು, ಒಂದ್ 20 ಜಡ್ಜ್ಗಳ ಹತ್ರ ಹೋದ್ರೆ 20 ತರದ ಇದು ಬರುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಸಮಸ್ಯೆ ರೋಗ ಬಂದಿರೋದು ವ್ಯವಸ್ಥೆಗೆ. ಎರಡನೇದಾಗಿ ನಾವು ಆಗ್ಲಿಂದ ವೈದ್ಯರ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಆಸ್ಪತ್ರೆಯ ಜವಾಬ್ದಾರಿ ಏನು?
ನಾವು ನಂಬ್ಕೊಂಡು ಹೋಗಿರೋದು ನನಗನ್ಸೋಗಿ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿದ್ದು. ಆ ಖಾಸಗಿ ಆಸ್ಪತ್ರೆ ನಂಬ್ಕೊಂಡು ಹೋಗಿರೋದು ಜೊತೆಗೆ ನಾವು ಕೆಲವೊಂದು ಕಾಯಿಲೆಗಳಿಗೆ ಈ ಹೃದಯದ ಆಪರೇಷನ್ಗೋ ಇನ್ನೊಂದು ಕೆಲವೊಂದಕ್ಕೆ ಸ್ಪೆಷಲಿಸ್ಟ್ಗಳು ಎಲ್ಲಿರ್ತಾರೆ ಆ ಆಸ್ಪತ್ರೆ ಹುಡ್ಕೊಂಡು ಹೋಗ್ತೀವಿ. ಆ ಸ್ಪೆಷಲಿಸ್ಟ್ ಈ ಆಸ್ಪತ್ರೆಯಲ್ಲಿ ಇಂಥ ದಿವಸ ಆಪರೇಷನ್ ಮಾಡ್ತಾರೆ ಅಂದ್ಕೊಂಡು ಆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀವಿ. ಈ ಕೇಸಲ್ಲಿ ಅನಸ್ಥೀಸಿಯಸ್ಟ್ ಅಲ್ವಾ ಅವರು, ಅನಸ್ಥೀಸಿಯಾ ಅದು ಒಂಥರ ಮೇನ್ ಡಾಕ್ಟರ್ಗಳಲ್ಲ, ಅವರು ಆಪರೇಷನ್ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿದ್ದು ಅದಕ್ಕೆ ಲೋಕಲ್ ಅನಸ್ಥೀಸಿಯನ್ನು ಏನು ಅನಸ್ಥೀಸಿಯನ್ನು ಇರುತ್ತೆ ಅಡ್ಮಿನಿಸ್ಟರ್ ಮಾಡುವಂಥವ್ರು. ಅವರನ್ನ ಇಂಥವ್ರ ಅನಸ್ಥೀಸಿಯಾ ಡಾಕ್ಟರು ಅನಸ್ಥೀಸಿಯಸ್ಟ್ ಅಂದ್ಕೊಂಡು ಅಡ್ಮಿಟ್ ಆಗಲ್ಲ. ಹಾಗಾಗಿ ಇಲ್ಲಿ ಪೂರ್ತಿಯಾಗಿ ಸಮಸ್ಯೆ ಇರೋದು ಆಸ್ಪತ್ರೆಯದು. ಇಲ್ಲಿ ಆಗಲೇ ಲಾ ಆಫ್ ಟಾರ್ಟ್ಸ್ ಬಗ್ಗೆ ಮಾತಾಡ್ತಿದ್ರು ನಮ್ಮ ಅಡ್ವೊಕೇಟ್ ಶ್ಯಾಮ್ ಸುಂದರ್ ಅವರು. ನಮ್ಮ ದೇಶದಲ್ಲಿ ಬಹಳ ಕನಿಷ್ಠ ಮಟ್ಟದಲ್ಲಿದೆ. ಅಮೆರಿಕದಲ್ಲಿ ಒಂದು ಒಂದು ಅಡ್ವೊಕೇಟ್ಗಳ ಒಂದು ವರ್ಗದ ಬಗ್ಗೆ ಒಂದು ಒಂದು ನೆಗೆಟಿವ್ ಆಗಿರುವಂತಹ ಒಂದು ಪದ ಉಪಯೋಗಿಸ್ತಾರೆ, ಆಂಬ್ಯುಲೆನ್ಸ್ ಚೇಸರ್ಸ್ ಅಂತ. ಅಂದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಇಂತಹ ಅಪಘಾತಗಳೆಲ್ಲ ಆಗುತ್ತೆ ಅವರನ್ನ ಹುಡುಕೊಂಡೋಗಿ ಅಡ್ವೊಕೇಟ್ಗಳೇ ಹುಡುಕೊಂಡೋಗಿ ನಿನಗೆ ಸಿವಿಲ್ ಡ್ಯಾಮೇಜಸ್ ಏನಿದೆ ಅದನ್ನ ನಾವು ಸೂಟ್ ಹಾಕಿ ನಿನಗೆ ನ್ಯಾಯ ಕೊಡಿಸ್ತೀವಿ ಅಂತ, ದೊಡ್ಡ ಮಟ್ಟದ ಪರಿಹಾರ ಕೊಡಿಸ್ತೀವಿ ಅಂತ. ಇಲ್ಲಿ ಆ ತರಹದ ಕ್ರಿಯಾಶೀಲತೆ ನಮ್ಮ ಲಾಯರ್ಗಳಲ್ಲೂ ಕಮ್ಮಿ, ಅದು ಸರಿನೋ ತಪ್ಪ ಸೆಕೆಂಡ್ರಿ, ಆದ್ರೆ ಜೊತೆಗೆ ಕಾನೂನಿನ ಸಪೋರ್ಟ್ ಕಮ್ಮಿ ಅವರಿಗೆ. ಕೋರ್ಟ್ಗಳಲ್ಲಿ ಇವರು ಡಾಕ್ಟರ್ನ ಬಿಟ್ಬಿಡಿ, ಈ ವಿಚಾರದಲ್ಲಿ ನಾನು ಅವ್ರು ಯಾರು ನೀವು ಡಾಕ್ಟರ್ ಅಂತ ಏನ್ ಹೇಳ್ತಾ ಇದ್ರೆ ಅವ್ರು ಪರಿಹಾರ ಕೊಡಬೇಕು ಅಂತ ನಾನು ಭಾವಿಸಲ್ಲ. ಕೊಡಬೇಕಾಗಿರೋದು ಆ ಖಾಸಗಿ ಆಸ್ಪತ್ರೆ. ಆ ಖಾಸಗಿ ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇವರಿಗೆ ಪರಿಹಾರ ಕೊಡಬೇಕಾಗಿತ್ತು. 1 ಲಕ್ಷ 2 ಲಕ್ಷ ಜುಜುಬಿ ಕಾಂಜಿ ಪಿಂಜಿ ಏನು ಇದೆಲ್ಲ, ಯಾಕಂದ್ರೆ ಇದು ಕೇವಲ ಇಡೀ ಒಂದು ಕುಟುಂಬವೇ ಇವತ್ತು ನರಳುತ್ತಾ ಇದೆ. ಆ ಕುಟುಂಬದ ಆದಾಯ ಎಷ್ಟಿರಬಹುದಿತ್ತು ಅದು ಎಲ್ಲ ಕಳ್ಕೊಂಡಿದೆ. ಹಾಗಾಗಿ ಕೋಟಿ ಕೋಟಿಗಳ ಲೆಕ್ಕದಲ್ಲಿ ಅದನ್ನ ಕೊಡಬೇಕಾಗಿತ್ತು. ನಾವು ವೈದ್ಯರು ಏನ್ ಮಾಡಿಲ್ಲ, ವೈದ್ಯರು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತಿದ್ವಿ. ಆಮೇಲೆ ಈ ಖಾಸಗಿ ಆಸ್ಪತ್ರೆಗಳು ಯಾವನು ನಮ್ಮ ಇತಿಹಾಸದ ಇತ್ತೀಚಿನ ಇತಿಹಾಸ ನೋಡಿದಾಗ ಯಾವುದೇ ಒಂದು ಖಾಸಗಿ ಆಸ್ಪತ್ರೆ ನಷ್ಟ ಆಗಿ ಬಾಗಿಲು ಹಾಕೊಂಡಿದೆ ಅನ್ನೋದನ್ನ ನಾವು ಕೇಳಿಲ್ಲ. ಹಾಗಾಗಿ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಅದೊಂದು ಮಾಫಿಯಾ. ಹಾಗಾಗಿ ನೋಡಿ, ನೀವು ಆಗ್ಲೇ ಮಾತಾಡ್ತಾ ಒಂದು ಹೇಳಿದ್ದು ಒಂದು ವಿಚಾರ, ಕೇಸ್ ಸ್ಟ್ರಾಂಗ್ ಆಗ್ಬಿಟ್ಟಿದೆ, ವೀಕ್ ಆಗ್ಬಿಟ್ಟಿದೆ, ಇನ್ನೊಂದು ಆಗ್ಬಿಟ್ಟಿದೆ ಅಂತ. ನಮ್ಮ ಪೊಲೀಸ್ ವ್ಯವಸ್ಥೆನೂ ಇವತ್ತು ಅಧೋಗತಿಗಳಿದೆ. ಒಂದು ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ಈಗ ಇವ್ರು ಯಾರು ಬಡಪ ಈ ಮುನಿರಾಜು ಮತ್ತೆ ಅವರ ಫ್ಯಾಮಿಲಿ ದೇ ಆರ್ ಒಂದು ಸ್ಟಾಟಿಸ್ಟಿಕ್ಸ್ ಅಷ್ಟೇ, ಕೋಟಿನಲ್ಲಿ ಒಬ್ಬರು ಜನ. ಆದರೆ ಈ ಒಂದು ಮಾಫಿಯಾ ಇದೆಯಲ್ಲ, ಈ ಪ್ರೊಫೆಷನ್ ಹಾಸ್ಪಿಟಲ್ ಪ್ರೊಫೆ ಇವರೆಲ್ಲಾನು ಅವರೆಲ್ಲ ಸೇರಿಕೊಂಡು ಆ ಕೇಸನ್ನ ವೀಕ್ ಮಾಡುವಷ್ಟು ಪ್ರಭಾವಶಾಲಿಗಳು ಪ್ರಭಾವ ಮಾಡಿ. ಹಾಗಾಗಿ ಇವತ್ತು ರೋಗ ಬಂದಿರೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ, ನಮ್ಮ ಪೊಲೀಸ್ ವ್ಯವಸ್ಥೆಗೆ, ನಮ್ಮ ಸಮಾಜದ ಮನಸ್ಥಿತಿಗೆ ಇವು ಸಮಸ್ಯೆಗಳಾಗ್ತಾ ಇರೋದು. ಸರ್ಕಾರ ಏನ್ ಮಾಡಬಹುದು, ಇವತ್ತು ಕೋರ್ಟ್ಗಳಲ್ಲಿ ಜಡ್ಜ್ಗಳಿಲ್ಲ, ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟರು ಇದ್ದಾರೆ, ಅಂತವರಿಂದಾನೇ ಈ ಸ್ಥಿತಿ ಬಂದಿದೆ ಅಂತ. ಪ್ರಕಾಶ್ ಸರ್, ನೀವ್ ಹೇಳಿ ಅನಸ್ಥೇಶಿಯಾ ಈಗಿಂದು ಪ್ರಕರಣ ತಗೊಂಡ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಅನಸ್ಥೇಶಿಯಾದಿಂದ ಎಷ್ಟೋ ಮುಗ್ಧ ಜೀವಗಳು ಬಲಿಯಾಗ್ತಾ ಇದೆ. ಯಾಕೆ ಹಂಗಾಗ್ತಾ ಇದೆ, ಏನ್ ಕಾರಣ ಇರಬಹುದು, ಅದಕ್ಕೆ ಒಂದು ಕೊನೆನೆ ಇಲ್ವಾ ಅನ್ನುವಂಥದ್ದು ನೋಡಿ. ಇವತ್ತು ಅನಸ್ಥೇಶಿಯಾದಿಂದ ಆದ ಅವಾಂತರ ಇದು ಒಂದು ಸಣ್ಣ ವ್ಯವಸ್ಥೆಯ ದೋಷ. ಇವತ್ತು ವೈದ್ಯಕೀಯ ವ್ಯವಸ್ಥೆಯಲ್ಲೇ ಸಾಕಷ್ಟು ದೋಷಗಳಿದೆ, ಸಾಕಷ್ಟು ಕೇಸ್ಗಳು ಈ ತರ ಬರ್ತಾ ಇದೆ, ಇದೇನು ಹೊಸದಲ್ಲ, ಇವತ್ತು ಜಾಸ್ತಿ ಆಗ್ತಾ ಇದೆ ದಿನ ದಿನಕ್ಕೆ. ಆಮೇಲೆ ಇದ್ರ ಬಗ್ಗೆ ಸರ್ಕಾರ ಜವಾಬ್ದಾರಿ ತಗೋಬೇಕು, ವೈದ್ಯರ ಜವಾಬ್ದಾರಿ ತಗೋಬೇಕು, ನ್ಯಾಯ ವ್ಯವಸ್ಥೆ ಜವಾಬ್ದಾರಿ ತಗೋಬೇಕು. ಅವರು ತಗೊಳ್ಳೋ ಜವಾಬ್ದಾರಿಗಳನ್ನ ತಗೊಳ್ತಾನೆ ಇದ್ದಾರೆ, ಅದೇನು ಯಾರೂ ಮಾಡಿಲ್ಲ. ಮೆಡಿಕಲ್ ಕೌನ್ಸಿಲ್ನವರು ಜವಾಬ್ದಾರಿ ತಗೋತಾ ಇದ್ದಾರೆ. ನಮಗನ್ಸ್ಬೋದು ಮೆಡಿಕಲ್ ಕೌನ್ಸಿಲ್ನವರು ಪೂರ್ತಿ ಜವಾಬ್ದಾರಿ ತಗೊಂಡಿಲ್ಲ ಅಂತ, ಅದು ಇಂಡಿವಿಜುವಲ್ ಒಪಿನಿಯನ್. ಅವ್ರು ಹೇಳ್ದಂಗೆ, ಲಾಯರ್ ಹೇಳ್ದಂಗೆ 16 ಜನ ಇದ್ರೆ 16 ಜನ ಒಪಿನಿಯನ್ ಕೊಡ್ತಾರೆ. ಲಾನೊಳಗೆ ಪರ್ಸನಲ್ ಒಪಿನಿಯನ್ಗೂ ಚಾನ್ಸಸ್ ಇರೋದ್ರಿಂದ ಆ ಥರ ಆಗ್ತದೆ. ಆದರೆ ನಾವು ಅದನ್ನ ಯಾವುದನ್ನು ಯೋಚನೆ ಮಾಡಬೇಕಾಗಿಲ್ಲ. ಈಗ ಯೋಚನೆ ಮಾಡಬೇಕಾಗಿರೋದು ಮುನಿರಾಜು ಅವರ ಮಿಸಸ್ ಬಗ್ಗೆ. ಇವತ್ತು ಈ ಪರಿಸ್ಥಿತಿಗೆ ಹೋದಾಗ ಇನ್ನೊಂದು ವಿಷಯ ಹೇಳಿದ್ರು ಅವರು, ವ್ಯವಸ್ಥೆಗೆ ರೋಗ ಬಂದಿದೆ ಅಂತ. ಅದನ್ನ ನಾವು ಕನ್ಸಿಡರ್ ಮಾಡಬೇಕು. 21ನೇ ಶತಮಾನ, ದಿನ ದಿನಕ್ಕೆ ಈ ತರದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಮೆಡಿಕಲ್ ಫೀಲ್ಡ್ನು ಇಂಪ್ರೂವ್ ಮಾಡೋಣ, ಲೀಗಲ್ನು ಇಂಪ್ರೂವ್ ಮಾಡೋಣ, ಪೊಲೀಸ್ ಫೋರ್ಸ್ನ ಇಂಪ್ರೂವ್ ಮಾಡೋಣ, ಭ್ರಷ್ಟತೆ ಅದ್ರ ಬಗ್ಗೆ ಮಾತಾಡೋದು ಬೇಡ, ಇದೆ ಅದನ್ನ ಮಾತಾಡೋಣ. ಬಟ್ ಈಗ ಜವಾಬ್ದಾರಿ, ಇದ್ರ ಜವಾಬ್ದಾರಿ ತಗೋಬೇಕಾಗಿರೋದು ಸರ್ಕಾರ. ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ರೆ ಇದು ಈ ತರದ ಕೇಸ್ಗಳು ಜಾಸ್ತಿ ಆಗ್ತವೆ. ಇದ್ರ ಬಗ್ಗೆ ನಾವು ಹೆಚ್ಚು ಅದೃಷ್ಟ ದುರದೃಷ್ಟ ಏನು ಮಾತಾಡೋದು ಬೇಡ. ಒಳ್ಳೆಯವರು ಕೆಟ್ಟವರು ಬೇಕಾಗೇ ಇಲ್ಲ, ಭ್ರಷ್ಟರು ಏನು ಬೇಕಾಗಿಲ್ಲ. ಅವ್ರಿಗೆ ಕೂಡಲೇ ಸರ್ಕಾರ ಜವಾಬ್ದಾರಿ ತಗೊಂಡು ಅವರ ನರ್ಸಿಂಗ್ ವ್ಯವಸ್ಥೆನ, ಅವ್ರೇನು ಸರ್ಕಾರ ಏನು ದುಡ್ಡು ಕೊಡ್ಬೇಕಲ್ಲ ಅವ್ರಿಗೆ, ನರ್ಸಿಂಗ್ ವ್ಯವಸ್ಥೆನ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ
ಒಂದು ಖರ್ಚಿಲ್ದೇನೆ ಸರಿಯಾದ ವ್ಯವಸ್ಥೆ ಫೆಸಿಲಿಟಿ ಕೊಟ್ಬಿಟ್ರೆ ಆಸ್ಪತ್ರೆಗೆ ಯಾರು ಕೂಡ ಹೋಗೋದಿಲ್ಲ. ಸಾಧ್ಯವಾದ್ರೆ ಫೆಸಿಲಿಟೀಸ್ ಕೊಡಬೇಕು. ಆಮೇಲೆ ಈ ಗವರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಪರ್ಮಿಷನ್ ಕೊಟ್ಟವ್ರೆ ಯಾರು? ಈ ಸರ್ಕಾರ. ಸೊ ಈ ತರ ಆದಾಗ ಸರ್ಕಾರ ಅದ್ರ ಮೇಲೆ ಜವಾಬ್ದಾರಿ ತಗೋಳಕ್ಕಾಗಲ್ಲ, ಯಾಕಂದ್ರೆ ಲಾ ಇದೆ. ಅದರಿಂದ ಇದನ್ನೆಲ್ಲ ಬಿಟ್ಟು ಸರ್ಕಾರ ಈಗ ಜವಾಬ್ದಾರಿ ತಗೋ, ಈ ತರ ಕೇಸ್ಗಳು ಬೇಕಾದಷ್ಟು ಬರ್ತವೆ ಇದ್ಮೇಲೆ. ಆಮೇಲೆ ಇದ್ರ ಇನ್ವೆಸ್ಟಿಗೇಷನ್ ಮಾಡೋ ಜವಾಬ್ದಾರಿನೂ ಸರ್ಕಾರ ಒಂದು ಟೀಮ್ ರೆಡಿ ಮಾಡಿ ಇಟ್ಟಿರ್ಬೇಕು. ಈ ಕೇಸ್ಗೆ ಅಷ್ಟೇ ಮಾಡಬಾರ್ದು. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಎಲ್ಲೊಂದ್ ಕಡೆ ಸರ್ಕಾರ ನೇರ ಹೊಣೆ ಆಗುತ್ತೆ, ಯಾಕಂದ್ರೆ ಸರ್ಕಾರ ಒಂದಷ್ಟು ಜವಾಬ್ದಾರಿಗಳನ್ನ ತಗೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಂದಷ್ಟು ಫೆಸಿಲಿಟಿಗಳನ್ನ ಕೊಟ್ಬಿಟ್ರೆ ಯಾಕೆ ಜನರು ಖಾಸಗಿ ಆಸ್ಪತ್ರೆಯತ್ತ ಮುಖ ಮಾಡ್ತಾರೆ? ಇಂತಹ ಅನಾಹುತಗಳಿಗೆ ಅದು ಕಾರಣನೇ ಆಗೋದಿಲ್ಲ ಅಲ್ಲ ಅನ್ನುವಂತಹ ಮಾತು ಕೂಡ ಇರುವಂತದ್ದು. ನಿಜಕ್ಕೂ ಸರ್ಕಾರ, ಪೊಲೀಸರು, ವೈದ್ಯರು ಯಾರದೇ ತಪ್ಪಿದ್ರು ಕೂಡ ಕುಟುಂಬ ಮಾತ್ರ ಬಲಿಯಾಗಿದೆ. ಹಾಗಾದ್ರೆ ಇದಕ್ಕೆ ನ್ಯಾಯ ಸಿಗೋದಾದ್ರೂ ಹೇಗೆ? ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೀವಿ ಬ್ರೇಕ್ ಆದ್ಮೇಲೆ.